ಡೇಟ್ ಅಂತ ಗೊತ್ತೇ ಈಗಾಗಲೇ ಲಾಸ್ಟ್ ಡೇಟ್ ಮುಗಿದಾಗಿದೆ. ಈಗ 65 ಟೀಮ್ ರಿಜಿಸ್ಟರ್ ಆಗಿದೆ. ಇದು ಏಜ್ ಏನಾದರೂ ಓಪನ್ ಓಪನ್ ಉದ್ಘಾಟನೆ ಯಾರು ಮಾಡ್ತೀವಿ? ಸತೀಶ್ ಅವರ ಸರ್. ಸರ್, ಇದು ಕಬಡ್ಡಿ ದಿಸ್ ಇಸ್ ದ ಫಸ್ಟ್ ಇಯರ್ ಇಲ್ಲ ಸರ್? ಎವ್ರಿ ಇಯರ್ ಮಾಡಕ್ಕೆ? ಎವ್ರಿ ಇಯರ್ ಚಾಂಪಿಯನ್ಶಿಪ್ ಗಳು ಬೇರೆ ಬೇರೆ ಕಡೆ ಹಾಕೋರಿ. ಸತೀಶ್ ಸುಭರ್ಸಿನ ಅವಾರ್ಡ್ ಮೂರುವರೆ ಸಾವಿರ ಜನರಿಗೆ ವೀಕ್ಷಣೆ ಮಾಡುವಂತ ಕೆಪಾಸಿಟಿಯನ್ನ ಸ್ಟ್ಯಾಂಡರ್ಡ್ನ ತಯಾರನ್ನ ಮಾಡಿದ್ದೇವೆ. ಮತ್ತೆ ಆಟಗಾರರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಇರ್ಬೋದು, ಮತ್ತೆ ಅವರು ಅಕಾಮಡೇಷನ್ ಇರಲಿಕ್ಕೆ ವ್ಯವಸ್ಥೆ ಇರ್ಬೋದು, ಮತ್ತು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗುವಂಥ ಎಲ್ಲ ವ್ಯವಸ್ಥೆಯನ್ನು ಅಲ್ಲಿ ಮುಚ್ಚಂಡಿ ಗ್ರಾಮದಲ್ಲಿ ಈಗಾಗಲೇ ನಾವು ತಯಾರಿಯನ್ನು ನಡೆಸಿದ್ದೇವೆ. ಮತ್ತು ಈ ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಬೆಳಗಾವಿ ಜಿಲ್ಲೆಯ ಅನೇಕ ನಾಯಕರು ಅವರು ಕೂಡ ಆಹ್ವಾನ ಮಾಡಿದ್ದಾರೆ. ಮತ್ತು ಇದನ್ನು ವೀಕ್ಷಣೆ ಮಾಡುವಂಥ ಎಲ್ಲ ಜನರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಕೂಡ ನಾವು ಈ ಮ್ಯಾಚನ್ನು ವೀಕ್ಷಣೆ ಮಾಡಲಿಕ್ಕೆ ಅವರು ಕೂಡ ಆಹ್ವಾನ ಮಾಡ್ತಾರೆ. ಪ್ರೈಸ್ ಎಷ್ಟು? ಪ್ರೈಸ್ ಪ್ರೈಸು 30,000, 20,000 ಮತ್ತು 10,000. ಜಿಲ್ಲಾ ಅಷ್ಟು ಬಂದರೆ ಬೇರೆ ಬೇರೆ ಜಿಲ್ಲಾ ಮಟ್ಟದಲ್ಲಿ ಬೆಳಗಾವಿ ಜಿಲ್ಲೆ ಬೇರೆ ಬೇರೆ ಬೆಳಗಾವಿ ಜಿಲ್ಲೆ ಬೇರೆ ಬೇರೆ ಭಾಗದಿಂದ ಈಗಾಗಲೇ ಟೀಮ್ಗಳು ಬಂದಿವೆ. 65 ಟೀಮ್ಗಳು ಬಂದಿದ್ದ. ಬೆಳಗಾವಿ ಜಿಲ್ಲೆಯಲ್ಲಿ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸೇರಿಕೊಂಡು ಒಂದು ಕಪ್ಪನ್ನು ಈ ಬರುವ 12 ಹಾಗೂ 13 ತಾರೀಕು 2 ದಿನದ ಕಾಲ ನಾವು ಮುಚ್ಚಂಡಿ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಈ ಕಬಡ್ಡಿ ಪಂದ್ಯಗಳನ್ನ ಆಯೋಜನೆ ಮಾಡ್ತಾ ಇದ್ವಿ. ಈಗಾಗಲೇ ಬನ್ನಿ, ನಾವು ಕೂಡ ಈ ಬೆಳಗಾವಿ ಜಿಲ್ಲೆಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ಈ ಪಂದ್ಯಗಳನ್ನ ಆಯೋಜನೆ ಮಾಡ್ತಾ ಇದ್ವಿ. ಕ್ರೀಡೆಗೆ ಇವತ್ತು ನಮ್ಮ ತಂದೆ ಸತೀಶ್ ಜಾರಕಿಹೊಳಿ ಒಂದು ಪ್ರೋತ್ಸಾಹವನ್ನ ಕೊಡ್ತಾ ಬಂದಿದ್ರು. ಅದೇ ಮಾರ್ಗದರ್ಶನದಲ್ಲಿ ನಾವು ಕೂಡ ಪ್ರಥಮ ಬಾರಿಗೆ ಬೆಳಗಾವಿ ಜಿಲ್ಲೆ ಮಟ್ಟದ ಕಬಡ್ಡಿ ಪಂದ್ಯಾವಳಿನ ಆಯೋಜನೆ ಮಾಡ್ತಾರೆ. ಸಾಕಷ್ಟು ಬೇರೆ ಬೇರೆ ಭಾಗದಿಂದ ಈಗಾಗಲೇ ತಂಡಗಳ ಬಂದಿದ್ದಾವೆ. ಸುಮಾರು 65 ತಂಡಗಳ ಬಂದಿದ್ದಾವೆ. 55 ಬಾಯ್ಸ್ ಟೀಮ್ ಇದಾವೆ ಮತ್ತು 10 ಲೇಡೀಸ್ ಟೀಮು ಈಗಾಗಲೇ ಬಂದಿದ್ದಾವೆ.